ಪದಗಳ ಅರ್ಥ ಸಂಭ್ರಮ ಅಂದರೆ ಸಂತೋಷ ಕಂಗೊಳಿಸು ಅಂದರೆ ಶೋಭಿಸು ನೆರೆ ಅಂದರೆ ಸೇರು ಜಾತ್ರೆ ಅಂದರೆ ಉತ್ಸವ ಕುತೂಹಲ ಅಂದರೆ ತವಕ ಕಂಸಾಳೆ ಅಂದರೆ ಕಂಚಿನ ತಾಳ ಸಂಭ್ರಮ ಅಂದರೆ ಖುಷಿ ಅಥವಾ ಸಂತೋಷ ಮಲೆ ಅಂದರೆ ಬೆಟ್ಟ ಮಧುರ ಅಂದರೆ ಇಂಪಾದ ನಾದ ಅಂದರೆ ಧ್ವನಿ ತಂಡ ಅಂದರೆ ಗುಂಪು ರಥ ಅಂದರೆ ತೇರು ಭಂಗಿ ಅಂದರೆ ನಿಲುವು ಭಿನ್ನ ಅಂದರೆ ಬೇರೆ ಒಡನೆ ಅಂದರೆ ತಕ್ಷಣ ಪ್ರಚಲಿತ ಅಂದರೆ ರೂಢಿಯಲ್ಲಿನ ಪುರಾಣ ಅಂದರೆ ಹಿಂದಿನ ಶೈಲಿ ಅಂದರೆ ರೀತಿ ಸಿಂಗರಿಸು ಅಂದರೆ ಅಲಂಕರಿಸು ಮುಂಡಾಸು ಅಂದರೆ ಪೇಟ ಅಭಿನಯಿಸು ಅಂದರೆ ನಟಿಸು ಟಿಪ್ಪಣಿ ಕಂಚು ಅಂದರೆ ಒಂದು ಮಿಶ್ರ ಲೋಹ ಜೋಳಿಗೆ ಅಂದರೆ ಹೆಗಲಿಗೆ ಹಾಕುವ ಬಟ್ಟೆಯ ಚೀಲ ಚರ್ಮ ವಾದ್ಯ ಅಂದರೆ ಚರ್ಮದಿಂದ ಸಿದ್ಧಪಡಿಸಿರುವ ಡೋಲು ಅಥವಾ ತಬಲ ಮೃದಂಗದಂತಹ ಸಂಗೀತ ಉಪಕರಣಗಳು ಲಯ ಅಂದರೆ ಸಂಗೀತ ನೃತ್ಯ ಕಾವ್ಯಗಳಲ್ಲಿರುವ ಗತಿ ದೇವರ ಗುಡ್ಡ ಅಂದರೆ ಮೈಲಾರಲಿಂಗ ಮಲೆ ಮಹದೇಶ್ವರ ಮುಂತಾದ ದೇವರ ಪೂಜೆಗೆ ಮೀಸಲಾದ ಆರಾಧಕರು ಈಗ ಅಭ್ಯಾಸ ಅ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು ಒಂದನೆಯದು ರಥಬೀದಿ ಹೇಗೆ ಕಂಗೊಳಿಸುತ್ತಿತ್ತು ಉತ್ತರ ರಥಬೀದಿಯು ತಳಿರು ತೋರಣ ಹಾಗೂ ಬಣ್ಣದ ಹೂಗಳ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು ಎರಡನೇದು ಕಂಸಾಳೆ ಎಂದರೇನು ಉತ್ತರ ಕಂಚಿನ ತಾಳವನ್ನು ಕಂಸಾಳೆ ಎನ್ನುವರು ಮೂರು ದೇವರ ಗುಡ್ಡರು ಎಂದು ಯಾರನ್ನು ಕರೆಯುತ್ತಾರೆ ಉತ್ತರ ಮಲೆ ಮಹದೇಶ್ವರನ ಭಕ್ತರನ್ನು ದೇವರ ಗುಡ್ಡರು ಎಂದು ಕರೆಯುತ್ತಾರೆ ನಾಲ್ಕನೆಯದು ಡೊಳ್ಳು ಎಂದರೇನು ಉತ್ತರ ಡೊಳ್ಳು ಎಂದರೆ ಅದು ಒಂದು ಬಗೆಯ ಚರ್ಮದ ವಾದ್ಯ ಐದನೇದು ಡೊಳ್ಳು ಕುಣಿತದವರು ಯಾರ ಭಕ್ತರು ಉತ್ತರ ಡೊಳ್ಳು ಕುಣಿತದವರು ಬೀರುದೇವರ ಭಕ್ತರು ಆರು ರಂಗಸ್ಥಳ ಎಂದರೇನು ಉತ್ತರ ಬಣ್ಣದ ನಾಲ್ಕು ಕಂಬಗಳಿಂದ ಸಿಂಗರಿಸಿರುವ ಎತ್ತರವಾದ ಜಾಗವೇ ರಂಗಸ್ಥಳ ಏಳನೇದು ಯಾರನ್ನು ಭಾಗವತರೆಂದು ಕರೆಯುತ್ತಾರೆ ಉತ್ತರ ಜಾಗಟೆ ಹಿಡಿದು ದನಿಯೆತ್ತಿ ಹಾಡುತ್ತಿರುವವರನ್ನು ಭಾಗವತರು ಎಂದು ಕರೆಯುತ್ತಾರೆ ಈಗ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು ಒಂದನೇದು ಬೀಸು ಕಂಸಾಳೆ ಎಂದರೇನು ಉತ್ತರ ಕಂಸಾಳೆಯವರು ಕಂಸಾಳೆಯನ್ನು ಬೀಸುತ್ತಾ ನೃತ್ಯ ಮಾಡುವುದಕ್ಕೆ ಬೀಸು ಕಂಸಾಳೆ ಎನ್ನುವರು ಎರಡನೇದು ಕಂಸಾಳೆಯವರು ಹಾಡುತ್ತಾ ಹೇಗೆ ನರ್ತಿಸುತ್ತಾರೆ ಉತ್ತರ ಕಂಸಾಳೆಯವರು ಮಹದೇಶ್ವರನನ್ನು ಕುರಿತು ಹಾಡುತ್ತಾ ಬಾಗಿ ಬಳುಕಿ ಕುಳಿತು ನಿಂತು ಲಯವಾಗಿ ಕಂಸಾಳೆಯನ್ನು
ತಟ್ಟುತ್ತಾ ನೃತ್ಯ ಮಾಡುತ್ತಾರೆ. ಮೂರನೆಯದು, ಡೊಳ್ಳು ಕುಣಿತವನ್ನು ಯಾವ ಯಾವ ಸಂದರ್ಭದಲ್ಲಿ ಮಾಡುತ್ತಾರೆ? ಉತ್ತರ, ಡೊಳ್ಳು ಕುಣಿತವನ್ನು ಜಾತ್ರೆ, ಉತ್ಸವ, ಕಲಾಮೇಳ ಮತ್ತು ಹಬ್ಬ ಮುಂತಾದ ಸಂದರ್ಭದಲ್ಲಿ ಮಾಡುತ್ತಾರೆ. ನಾಲ್ಕನೆಯದು, ಯಕ್ಷಗಾನ ಬಯಲಾಟ ಎಂದರೇನು? ಉತ್ತರ, ಪುರಾಣ ಕಥೆಗಳನ್ನು ವೇಷ, ಕುಣಿತ, ಮಾತು ಹಾಗೂ ಹಿಮ್ಮೇಳದೊಂದಿಗೆ ಆಡಿ ತೋರಿಸುವ ಕಲೆಯೇ ಯಕ್ಷಗಾನ ಬಯಲಾಟ. ಐದನೇದು, ಯಕ್ಷಗಾನ ಬಯಲಾಟದ ಮುಖ್ಯ ಅಂಗಗಳಾವುವು? ಉತ್ತರ, ಯಕ್ಷಗಾನ ಬಯಲಾಟದ ಮುಖ್ಯ ಅಂಗಗಳು ರಂಗಸ್ಥಳ, ಹಿಮ್ಮೇಳ, ಮುಮ್ಮೇಳ, ಭಾಗವತರು ಮತ್ತು ಪ್ರಸಂಗ. ಈಗ ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಶಬ್ದಗಳನ್ನು ತುಂಬು. ಒಂದನೆಯದು, ರಾಜು ಮತ್ತು ಕಮಲ ಡ್ಯಾಶ್ ಜೊತೆ ಜಾತ್ರೆಗೆ ಹೋದರು. ರಾಜು ಮತ್ತು ಕಮಲ ಯಾರ ಜೊತೆಗೆ ಜಾತ್ರೆಗೆ ಹೋದರು? ಅವರ ತಾತನ ಜೊತೆಗೆ ಜಾತ್ರೆಗೆ ಹೋದರು. ಎರಡನೇದು, ಜಾತ್ರೆಯಲ್ಲಿ ನೋಡಿದ್ದಲ್ಲೆಲ್ಲ ಡ್ಯಾಶ್ ನೆರೆದಿತ್ತು. ಇಲ್ಲೇನು ಬರುತ್ತೆ? ಜನರ ಸಾಗರವೇ ನೆರೆದಿತ್ತು. ಜಾತ್ರೆಯಲ್ಲಿ ನೋಡಿದ್ದಲ್ಲೆಲ್ಲ ಜನರ ಸಾಗರವೇ ನೆರೆದಿತ್ತು. ಈಗ ಮೂರನೇದು, ಯಕ್ಷಗಾನ ಬಯಲಾಟದ ಅಂದಿನ ಪ್ರಸಂಗ ಡ್ಯಾಶ್. ಯಾವ ಪ್ರಸಂಗ ನಡೆಯುತ್ತಿತ್ತು ಯಕ್ಷಗಾನ ಬಯಲಾಟದಲ್ಲಿ? ಶ್ರೀದೇವಿ ಮಹಾತ್ಮೆ. ಈಗ ನಾಲ್ಕನೆಯದು, ಜಾತ್ರೆಯಲ್ಲಿ ಭಕ್ತರು ಡ್ಯಾಶ್ ಎಳೆಯುತ್ತಿದ್ದರು. ಏನು ಎಳಿತಾ ಇದ್ರು ಜನರು? ರಥವನ್ನ. ಜಾತ್ರೆಯಲ್ಲಿ ಭಕ್ತರು ರಥವನ್ನ ಎಳೆಯುತ್ತಿದ್ದರು. ಈಗ ಹೊಂದಿಸಿ ಬರೆ. ಡೊಳ್ಳು, ಇಲ್ಲೇನು ಬರುತ್ತೆ? ಡೊಳ್ಳು ಇದು ಒಂದು ಚರ್ಮವಾದ್ಯ. ಕಂಸಾಳೆ ಏನಿದು? ಕಂಸಾಳೆ ಇದು ತಾಳವಾದ್ಯ. ಹಾಗೂ ಯಕ್ಷಗಾನ ಇದು ಚಂಡೆ. ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೆ. ಒಂದನೆಯದು, ಇವರು ಮಲೆಯ ಮಹದೇಶ್ವರನ ಭಕ್ತರಾದ ದೇವರ ಗುಡ್ಡರು. ಈ ಮಾತನ್ನು ಯಾರು ಯಾರಿಗೆ ಹೇಳ್ತಾರೆ? ಈ ಮಾತನ್ನು ತಾತ ರಾಜು ಮತ್ತು ಕಮಲಾಳಿಗೆ ಹೇಳಿದರು. ಈಗ ಎರಡನೇದು, ತಾತ ಅದೇನದು ಅಲ್ಲಿ ಕಾಣುತ್ತಿರುವುದು? ಈ ಮಾತನ್ನು ಯಾರು ಯಾರಿಗೆ ಹೇಳ್ತಾರೆ? ಈ ಮಾತನ್ನು ರಾಜು ತಾತನಿಗೆ ಹೇಳಿದನು. ಈಗ ಸಾಮರ್ಥ್ಯಾಧಾರಿತ ಅಭ್ಯಾಸ. ಈ ಶಬ್ದಗಳನ್ನು ಬಳಸಿ ಅರ್ಥಪೂರ್ಣ ವಾಕ್ಯ ರಚಿಸು. ಒಂದನೆಯದು, ಕುತೂಹಲ, ಇದನ್ನು ಸ್ವಂತ ವಾಕ್ಯದಲ್ಲಿ ಬರಿಬೇಕು. ಏನಿದು? ನಾನು ಅಮ್ಮ ಹೇಳುವ ಕಥೆಗಳನ್ನು ತುಂಬ ಕುತೂಹಲದಿಂದ ಕೇಳುತ್ತೇನೆ. ಎರಡನೇದು, ಬಾರಿಸು, ಜಾತ್ರೆಗಳಲ್ಲಿ ವಾದ್ಯಗಳನ್ನು ತುಂಬ ಇಂಪಾಗಿ ಬಾರಿಸುತ್ತಾರೆ. ಮೂರನೇದು, ಭಿನ್ನ ಭಿನ್ನ, ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಭಿನ್ನ ಭಿನ್ನವಾದ ಉಡುಪುಗಳನ್ನು ಧರಿಸುತ್ತಾರೆ. ನಾಲ್ಕನೇದು, ಅಭಿನಯ, ನನಗೆ ಪುನೀತ್ ರಾಜ್ಕುಮಾರ್, ದರ್ಶನ್ ಹಾಗೂ ಸುದೀಪರ ಅಭಿನಯ ತುಂಬ ಇಷ್ಟ. ಇಲ್ಲಿನ ಮೂರು ಮನೆಗಳಲ್ಲಿರುವ ಪದಗಳನ್ನು ಕ್ರಮವಾಗಿ ಬಳಸಿ ಅರ್ಥಪೂರ್ಣ ವಾಕ್ಯಗಳನ್ನು ಬರೆ. ಅಂದರೆ ಇಲ್ಲಿ ಮೂರು ಮನೆಗಳು ಅಂದರೆ ಮೂರು ಕಾಲಮ್ಗಳನ್ನು ಕೊಟ್ಟಿದ್ದಾರೆ. ಒಂದೇ ಕಾಲಮ್ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ನೀವು, ರಾಜು, ಕಮಲ, ಅವರು ಹಾಗೂ ಅದು ಅಂತ ಕೊಟ್ಟಿದ್ದಾರೆ. ಹಾಗೂ ಎರಡನೇ ಮನೆಯಲ್ಲಿ ಏನು ಕೊಟ್ಟಿದ್ದಾರೆ? ಊರಿಗೆ ಅಂತ ಕೊಟ್ಟಿದ್ದಾರೆ. ಊರಿಗೆ ಇದು ಕಾಮನ್, ಅಂದರೆ ಊರಿಗೆ ಎಂಬ ಪದ ಪ್ರತಿಯೊಂದು ವಾಕ್ಯದಲ್ಲಿ ಬರುತ್ತೆ ಅನ್ನರ್ಥ. ಇನ್ನು ಮೂರನೇ ಕಾಲಮ್ನಲ್ಲಿ ಏನು ಕೊಟ್ಟಿದ್ದಾರೆ? ಬರುತ್ತದೆ, ಬಂದರು, ಬಂದನು, ಬಂದಳು ಹಾಗೂ ಬನ್ನಿ ಅಂತ ಕೊಟ್ಟಿದ್ದಾರೆ. ಈಗ ನಾವೇನು ಮಾಡಬೇಕಂದ್ರೆ, ಮೂರು ಮನೆ ಅಂದರೆ
ಕಾಲಂನಲ್ಲಿರುವಂಥ ಪದಗಳನ್ನು ಸರಿಯಾಗಿ ಅರ್ಥ ಬರುವ ಹಾಗೆ ವಾಕ್ಯವನ್ನು ರಚಿಸಿ ಬರಿಬೇಕು. ಈಗ ಒಂದನೇದೇನಾಗತ್ತೆ ಅಂತ ನೋಡೋಣ. ಒಂದನೇದರಲ್ಲಿ ನೀವು ಅಂತ ಕೊಟ್ಟಿದ್ದಾರೆ. ಎರಡನೇದು ಕಾಮನ್, ಊರಿಗೆ ಊರಿಗೆ ಅನ್ನೋದು ಕಾಮನ್, ನೀವು ಊರಿಗೆ. ಮೂರನೇದೇನು ಬರುತ್ತೆ, ಬರುತ್ತದೆ ಬರುತ್ತೋ, ಬಂದರೂ ಬರುತ್ತೋ, ಬಂದನು ಬರುತ್ತೋ, ಬಂದಳು ಬರುತ್ತೋ, ಅಥವಾ ಬನ್ನಿ ಅಂತ ಬರುತ್ತೋ. ನೀವು ಊರಿಗೆ ಬನ್ನಿ, ಇದು ಸರಿಯಾದಂತಹ ಅರ್ಥಪೂರ್ಣ ವಾಕ್ಯ. ಇದೇ ರೀತಿ ನಾವು ಮುಂದಿನವುಗಳನ್ನು ರಚಿಸಬೇಕು. ಈಗ ಎರಡನೇದು ನೋಡೋಣ. ರಾಜು ಊರಿಗೆ, ಇದು ಕಾಮನ್, ರಾಜು ಊರಿಗೆ ಏನಾಗತ್ತೆ, ಬಂದನು, ರಾಜು ಊರಿಗೆ ಬಂದನು. ಈಗ ಮೂರನೇದು ಕಮಲ, ಕಮಲ ಊರಿಗೆ ಬಂದಳು, ಅವರು ಊರಿಗೆ ಬಂದರು, ಅದು ಊರಿಗೆ ಬರುತ್ತದೆ. ಈಗ ಭಾಷಾಭ್ಯಾಸ ಅ, ಇಲ್ಲಿ ಕೊಟ್ಟಿರುವ ವಿವರವು ನಡೆದು ಹೋಗಿರುವ ಘಟನೆಯದ್ದಾಗಿದೆ. ಅಡಿಗೆರೆ ಎಳೆದಿರುವ ಪದಗಳನ್ನು ಮಾತ್ರ ಬದಲಿಸಿ, ಮುಂದೆ ನಡೆಯಲಿರುವ ಘಟನೆಯಂತೆ ಬದಲಿಸಿ ಬರೆ. ಅಂದರೆ ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಕ್ಯದಲ್ಲಿ ಕೆಲವೊಂದು ಪದ, ಅಂದರೆ ಯಾವುದು ಗೆರೆ ಎಳೆದಿದ್ದಾರಲ್ಲ ಆ ಪದ ಘಟನೆಯದ್ದಾಗಿದೆ, ಅಂದರೆ ಭೂತಕಾಲದ್ದಾಗಿದೆ, ಅದನ್ನು ನಾವೇನು ಮಾಡಬೇಕು, ನಡೆಯಲಿರುವ ಘಟನೆ ಅಂದರೆ ಭವಿಷ್ಯತ್ ಕಾಲದಲ್ಲಿ ಬರಿಬೇಕು. ಏನಿಗೆ ಕೊಟ್ಟಿದ್ದಾರೆ, ಒಂದನೇದಲ್ಲಿ ರಾಜು ಓಟದ ಸ್ಪರ್ಧೆಯಲ್ಲಿ ಓಡಿದನು, ಸ್ಪರ್ಧೆಯಲ್ಲಿ ಗೆದ್ದನು, ಅವನಿಗೆ ಬಹುಮಾನ ನೀಡಿದರು. ಇವೆಲ್ಲ ಭೂತಕಾಲದಲ್ಲಿದೆ, ಈಗ ನಾವೇನು ಮಾಡಬೇಕು, ಇದನ್ನು ಭವಿಷ್ಯತ್ ಕಾಲದಲ್ಲಿ ಪರಿವರ್ತಿಸಿ ಬರಿಬೇಕು. ಏನಾಗತ್ತೆ, ಇಲ್ಲಿ ರಾಜು ಓಟದ ಸ್ಪರ್ಧೆಯಲ್ಲಿ ಓಡುವನು, ಸ್ಪರ್ಧೆಯಲ್ಲಿ ಗೆಲ್ಲುವನು, ಅವನಿಗೆ ಬಹುಮಾನ ನೀಡುವರು. ಇದೇ ರೀತಿ ಎರಡನೇದು ರಾಜು ಬಹುಮಾನ ಪಡೆದುಕೊಂಡನು, ಜನರು ಚಪ್ಪಾಳೆ ತಟ್ಟಿದರು, ರಾಜು ಸಂತೋಷದಿಂದ ನಕ್ಕನು. ಇದನ್ನು ಕೂಡ ನಾವೀಗ ಭವಿಷ್ಯಕಾಲದಲ್ಲಿ ಪರಿವರ್ತಿಸಿ ಬರಿಬೇಕು. ಏನಾಗತ್ತೆ, ರಾಜು ಬಹುಮಾನ ಪಡೆದುಕೊಳ್ಳುವನು, ಜನರು ಚಪ್ಪಾಳೆ ತಟ್ಟುವರು, ರಾಜು ಸಂತೋಷದಿಂದ ನಗುವನು.